ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಕೇಳುವಂತಹ ಪ್ರಶ್ನೆ ಏನಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ನಮ್ಗೆ ಮಾತ್ರ ಬಂದಿಲ್ವಾ ಬೇರೆ ಫಲಾನುಭವಿಗಳಿಗೆ ಹಣ ಜಮಾ ಆಗಿದೆಯಾ ಹಾಗಾದ್ರೆ ಯಾವ ಜಿಲ್ಲೆಯಲ್ಲಿ ಹಣ ಜಮಾ ಆಗಿದೆ ನಮ್ಗೆ ಮಾತ್ರ ಹಾಗಾದ್ರೆ ಹಣ ಬರ್ತಿಲ್ವಾ ಅನ್ನುವಂತಹ ಗೊಂದಲದಲ್ಲಾದ್ರೆ ಇದ್ದಾರೆ ನಿಮ್ಮೆಲ್ಲಾ ಡೌಟ್ಸ್ಗೂ ಈ ವಿಡಿಯೋದಲ್ಲಿ ಕ್ಲಾರಿಫಿಕೇಶನ್ ಆದ್ರೆ ಕೊಡ್ತೀನಿ ಎಲ್ಲಾ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಕೊನೆವರೆಗೂ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಮತ್ತೆ ಯಾರು ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಚಾನಲ್ಗೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ಒಂದು ಲೈಕ್ ಆದ್ರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಕ್ತಿರುತ್ತೆ ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ದೀರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು ನೋಡಿ ಸ್ನೇಹಿತರೆ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬರ್ತೀನಿ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಗೆ ಮಾತ್ರ ಬರ್ತಿಲ್ವಾ ಹಾಗಾದ್ರೆ ಅಂತ ನೀವು ಕೇಳೋದಾದ್ರೆ ಸ್ನೇಹಿತರ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಏನಾಗಿತ್ತಂದ್ರೆ ಈಗ ಹಣ ಆದ್ರೆ ಬಿಡುಗಡೆ ಮಾಡಿದ್ರು ಗೃಹಲಕ್ಷ್ಮಿ ಯೋಜನೆ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣ ಆದ್ರೆ ಬಿಡುಗಡೆ ಮಾಡಿದ್ರು ಆದ್ರೆ ಹಣ ಜಮಾ ಮಾಡುವಾಗ ಕೇವಲ ಕೆಲವರಿಗೆ ಒಂದ್ ಐದು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಮಾಡಿದ್ರು ಮೊದ್ಲು ಓಕೆನಾ ಈಗ ಕಳೆದ ಒಂದ್ ಎರಡ್ ಮೂರ್ ದಿನದಿಂದ ನೋಡೋದಾದ್ರೆ ಕೇವಲ ಒಂದು ಹತ್ರ ಒಂದು ಲಕ್ಷ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗಿರಬಹುದು ಅಷ್ಟೇ ಈಗ ಟೋಟಲ್ ಆಗಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಫಲಾನುಭವಿಗಳಾದ್ರೆ ಇದ್ದಾರೆ ಅದರಲ್ಲಿ ಅಮೌಂಟ್ ಬಂದಿರೋದಾದ್ರೆ ಒಂದು ಆರರಿಂದ ಒಂದು ಏಳು ಲಕ್ಷ ಫಲಾನುಭವಿಗಳು ಬಂದಿದೆ ಒಂದು ಆರು ಲಕ್ಷ ಫಲಾನುಭವಿಗಳಿಗೆ ಹಣ ಬಂದಿದೆ ಅಷ್ಟೇ ಇನ್ನು ಕೋಟಿ ಅಂತರ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗಿಲ್ಲ ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿಗಳಿಗೆ ಇನ್ನೂ ಹಣ ಜಮಾ ಆಗಿಲ್ಲ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಫಲಾನುಭವಿಗಳಲ್ಲಿ ಕೇವಲ ಆರು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಈ ಸರ್ಕಾರದವರು ಹಣ ಮಾಡಿದ್ದಾರೆ ಹಣ ಜಮಾ ಮಾಡಿದ್ದಾರೆ ಇನ್ನು ಒಂದು ಕೋಟಿ ಹದಿನೈದು ಲಕ್ಷ ಫಲಾನುಭವಿಗಳಿಗೆ ಹಣ ಆದ್ರೆ ಜಮಾ ಆಗಿಲ್ಲ ಸ್ನೇಹಿತರೆ ನೀವೇನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಆದ್ರೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಮಾತ್ರ ಬಂದಿಲ್ಲ ನಿಮ್ಮ ಜಿಲ್ಲೆಯಲ್ಲಿ ಮಾತ್ರ ಬಂದಿಲ್ಲ ಅನ್ನುವಂತಹ ಗೊಂದಲ ಆದ್ರೆ ನಿಮಗೆ ಬೇಡ ಯಾಕಂದ್ರೆ ಹಣ ಜಮಾ ಮಾಡುವಂತದ್ದು ಎಲ್ಲಾ ಜಿಲ್ಲೆಗಳಿಗೂ ಒಟ್ಟಿಗೆನೆ ಬಿಡುಗಡೆ ಮಾಡ್ತಾರೆ ಈಗ ಒಂದ್ ಜಿಲ್ಲೆಯಲ್ಲಿ ಏನಾಗಿರುತ್ತೆ ಅಂದ್ರೆ ಒಂದು ಒಂದ್ ಹತ್ ಸಾವಿರ ಫಲಾನುಭವಿಗಳ ಗಣ ಜಮಾ ಆಗಿರುತ್ತೆ ಇನ್ನೊಂದ್ ಜಿಲ್ಲೆಯಲ್ಲಿ ಒಂದ್ ಐದ್ ಸಾವಿರ ಫಲಾನುಭವಿಗಳ ಹಣ ಜಮಾ ಆಗಿರುತ್ತೆ ಈ ರೀತಿಯಾಗಿ ಹಣ ಆದ್ರೆ ಜಮಾ ಆಗಿರುತ್ತೆ ಸ್ನೇಹಿತರೆ ನಿಮ್ಗೆ ಮಾತ್ರ ಹಣ ಬಂದಿಲ್ಲ ಅನ್ನುವಂತಹ ಗೊಂದಲ ಆದ್ರೆ ಬೇಡ ಈಗ ಬಿಜಾಪುರ್ ಡಿಸ್ಟಿಕ್ ಅಲ್ಲಿ ಹಣ ಜಾಸ್ತಿ ಬರ್ತಿದೆ ಹಣ ಜಮಾ ಆಗ್ತಿದೆ ಗೃಹಲಕ್ಷ್ಮಿ ಯೋಜನೆ ಇದು ಅಂತ ಫಲಾನುಭವಿಗಳು ಹೇಳ್ತಿದ್ರು ಬಿಜಾಪುರ್ ಜಿಲ್ಲೆಯವರಿಗೆ ನಿಮ್ಗೆ ಏನಾದ್ರು ಹಣ ಬರ್ತಿದ್ರೆ ಬರ್ತಿದೆಯಾ ಬರ್ತಿಲ್ಲ ಅನ್ನೋದನ್ನ ಪ್ರತಿಯೊಬ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಮತ್ತೆ ಬೇರೆ ಜಿಲ್ಲೆಗಳಲ್ಲಿ ನಿಮ್ಗೆ ಏನಾದ್ರು ಇವತ್ತು ಏನಾದ್ರು ಹಣ ಜಮಾ ಆಯ್ತಾ ಯಾಕಂದ್ರೆ ಇವತ್ತು ಭಾನುವಾರ ಆಗಿದ್ರು ಡಿ ಬಿ ಟಿ ಮುಖಾಂತರ ಆಲ್ರೆಡಿ ಪುಷ್ ಮಾಡಿದ್ರೆ ಭಾನುವಾರ ಆದ್ರೂ ಹಣ ಜಮಾ ಆಗಿ ಆಗುತ್ತೆ ಶನಿವಾರ ಭಾನುವಾರ ಆದ್ರೂ ಹಣ ಜಮಾ ಆಗಿ ಆಗುತ್ತೆ ನಿಮ್ಗೆ ಹಣ ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ರು ವಿಡಿಯೋಗ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ನಿಮ್ಗೆ ಹಣ ಜಮ ಆಗಿದ್ರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಜಮ ಆಗಿಲ್ಲ ಅಂದ್ರು ವಿಡಿಯೋಗ್ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ನೀವು ತಿಳ್ಸೋದ್ರಿಂದ ಎಲ್ಲರಿಗೂ ಗೊತ್ತಾಗುತ್ತೆ ಗಣ ಬರ್ತಿದೆ ಯಾರ್ಯಾರು ಗಣ ಬರ್ತಿಲ್ಲ ಅಂತ ಆದ್ರೆ ಸಾಕಷ್ಟು ಜನ ಹಣ ಬರ್ತಿಲ್ಲ ಅಂತಾನೆ ಕಾಮೆಂಟ್ ಮಾಡ್ತಿದ್ದಾರೆ ಕಳೆದ ಎರಡು ದಿನದಿಂದ ನೋಡೋದಾದ್ರೆ ಆದ್ರೆ ಕಾಂಗ್ರೆಸ್ ಸರ್ಕಾರದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು ಸಿ ಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಿದ್ದೀವಿ ಅಂತ ಅವ್ರು ಹೇಳಿಲ್ಲ ಬಂದ್ ಮಾಡಿದೀವಿ ಅನ್ನುವಂತಹ ಒಂದು ಹೇಳಿಕೆ ಆದ್ರೆ ಅವರು ಕೊಟ್ಟಿಲ್ಲ ನಾವು ಅಂತ ಹೇಳ್ತಿದ್ದಾರೆ ಇಲ್ಲ ಹಣ ಮಾತ್ರ ಜಮಾ ಮಾಡ್ತಿಲ್ಲ ಅನ್ನಭಾಗ್ಯ ಯೋಜನೆ ಹಣ ಆದ್ರೆ ಜಮಾ ಮಾಡ್ತಿದ್ದಾರೆ ಹಂತ ಹಂತವಾಗಿ ಕಳೆದ ಒಂದು ವಾರದಿಂದ ಅನ್ನಭಾಗ್ಯ ಯೋಜನೆ ಹಣ ಆದ್ರೆ ಜಮಾ ಆಗ್ತಿದೆ ನಿಮ್ಗ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆಯಾ ಇಲ್ಲ ಅನ್ನುವಂಥದ್ದನ್ನು ಕೂಡ ಪ್ರತಿಯೊಬ್ರು ಕಾಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಓಕೆನಾ ಇದು ಸದ್ಯಕ್ಕೆ ಅಪ್ಡೇಟ್